ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಫ್ರೆಂಡ್ ಚೈತ್ರ ಇವತ್ತು ಮತ್ತೊಂದು ಸ್ಪೆಷಲ್ ಆಗಿರುವಂತಹ ವಿಡಿಯೋ ಜೊತೆ ನಿಮ್ಮ ಮುಂದೆ ನಿಮ್ಮ ಫೋನ್ಗೆ ವೈರಸ್ ಅಟ್ಯಾಕ್ ಆಗಿದೆ ಎಂಬುದನ್ನು ಪತ್ತೆ ಹಚ್ಚುವುದು ಹೇಗೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ನಿಮ್ಮ ಸ್ಮಾರ್ಟ್ಫೋನ್ಗೆ ವೈರಸ್ ಇದ್ದರೆ ಅದನ್ನು ಡಿಲೀಟ್ ಮಾಡುವಂತಹದ್ದು ಹೇಗೆ ನಿಮ್ಮ ಫೋನ್ನಲ್ಲಿ ಮೌನವಾಗಿ ಅಡಗಿದೆಯೇ ವೈರಸ್ ಅನ್ನೋದನ್ನು ಈ ಒಂದು ರೀತಿಯಲ್ಲಿ ಹುಡುಕಬೇಕು ವೈರಸ್ಸನ್ನು ಶೀಘ್ರದಲ್ಲಿಯೇ ಗುರುತಿಸಬೇಕು ಮತ್ತು ವೈರಸ್ಗಳು ನಿಮಗೆ ಸಾಕಷ್ಟು ಉಂಟು ಮಾಡಬಹುದು ಅಪ್ಲಿಕೇಶನ್ ಅಥವಾ ಸಂದೇಶದ ಮೂಲಕ ನಿಮಗೆ ಗೊತ್ತಿಲ್ಲದಂತೆಯೇ ನಿಮ್ಮ ಫೋನ್ಗೆ ಬರುವ ಅನೇಕ ವೈರಸ್ ಸಹ ಇವೆ ಆದರೆ ಅಂತಹ ವೈರಸ್ಗಳು ನಿಮ್ಮ ಡೇಟಾವನ್ನು ಸಹ ಕದಿಯಬಹುದು ಗೂಗಲ್ ಮೂರು ಅಪಾಯಕಾರಿ ಆ್ಯಪ್ಗಳನ್ನು ನಿಷೇಧಿಸಲಾಗಿದೆ ಅವು ಯಾವುದೇ ದನದ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ ತಕ್ಷಣವೇ ಈ ಒಂದು ಲಿಸ್ಟನ್ನು ನೀವು ಪರಿಗಣಿಸಬೇಕು ವೈರೆಸ್ ಮತ್ತು ಮಾಲ್ ವೈರ್ಗಳಿಂದ ನಿಮ್ಮ ಸ್ಮಾರ್ಟ್ಫೋನನ್ನು ಹೇಗೆ ರಕ್ಷಿಸುವುದು ಎಂಬುದನ್ನು ನೋಡೋಣ ಬನ್ನಿ ಇಂದಿನ ಸಮಯದಲ್ಲಿ ಹ್ಯಾಕರ್ಗಳು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಲು ಪ್ರಾರಂಭಿಸಿದ್ದಾರೆ ಅವರು ಬಳಕೆದಾರರ ವ್ಯವಸ್ಥೆಗಳು ಮತ್ತು ಖಾತೆಗಳನ್ನು ವೈರಸ್ ಮೂಲಕ ಹ್ಯಾಕ್ ಮಾಡುತ್ತಾರೆ ಅದಕ್ಕಾಗಿ ಫೋನ್ನಲ್ಲಿ ಯಾವುದೇ ಆ್ಯಪ್ ಡೌನ್ಲೋಡ್ ಮಾಡುವಾಗ ಮೊದಲು ಜಾಗರಾಗಿರುವುದನ್ನು ನೀವು ಕಲಿತುಕೊಳ್ಳಬೇಕು ನಿಮ್ಮ ಫೋನ್ನಲ್ಲಿ ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ಗಳನ್ನು ಇರಿಸಬೇಡಿ ಹಾಗೆ ಆ ಆ್ಯಪ್ಗಳು ಹಲವು ಫ್ಲಾಟ್ ಫಾರಮ್ಗಳಲ್ಲಿ ಪರಿಶೀಲಿಸಬೇಕು ನೀವು ಸಂಪೂರ್ಣ ತೃಪ್ತಿ ಹೊಂದಿದಾಗ ಮಾತ್ರ ಅವುಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡುವಂತಹದ್ದು ಅಂತಹ ಯಾವುದೇ ನಕಲಿ ಆ್ಯಪ್ ಆ್ಯಪನ್ನು ತಪ್ಪಿಸಲು ಗೂಗಲ್ ಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ನಂತಹ ಪ್ಲಾಟ್ಫಾರ್ಮ್ಗಳಿಂದ ಮಾತ್ರ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವಂಥದ್ದು ಸೂಕ್ತ ವಾಟ್ಸಪ್ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ನಲ್ಲಿ ಯೂಸ್ ಮಾಡುವಂತಹವರು ನಿಮ್ಮ ಸುರಕ್ಷತೆಯನ್ನು ಹೀಗೆ ಮಾಡಿ ನಿಮ್ಮ ಫೋನ್ಗೆ ವೈರಸ್ ಇದೆಯೋ ಇಲ್ಲವೋ ಎಂಬುದನ್ನು ಈ ರೀತಿ ತಿಳಿಯಬಹುದು ಹಲವು ಬಾರಿ ಬಹಳ ಎಚ್ಚರಿಕೆಯಿಂದ ಇದ್ದರೂ ಕೆಲವು ವೈರಸ್ ಅಥವಾ ಮಾಲ್ವೇರ್ ನಿಮ್ಮ ಫೋನ್ಗೆ ಪ್ರವೇಶಿಸುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಫೋನ್ನಲ್ಲಿ ನೀವು ವೈರಸ್ ಅನ್ನು ಹೇಗೆ ಕಂಡುಹಿಡಿಯಬಹುದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಬನ್ನಿ ಹಣ ಗಳಿಸುವ ಸಂದೇಶಗಳು ಕರೆಗಳು ಅಥವಾ ಅಂತಹ ಆ್ಯಪ್ಗಳು ನಿಮ್ಮ ಫೋನ್ನಲ್ಲಿ ಪದೇ ಪದೇ ಬರುತ್ತಿದ್ದರೆ ನಿಮ್ಮ ಫೋನ್ನಲ್ಲಿ ವೈರಸ್ ಇದೆ ಎಂದರ್ಥ ಅನೇಕ ಜಾಹೀರಾತು ಸಂದೇಶಗಳು ನಿಮ್ಮ ಫೋನ್ಗೆ ಬಂದರೆ ವೈರಸ್ ಇದೆ ಎಂದರ್ಥ ಸ್ವಯಂ ಪಠ್ಯ ಸಂದೇಶಗಳನ್ನು ಕಳುಹಿಸಲು ಮಾಲ್ವೇರ್ ಮತ್ತು ಟ್ರೋಝೋನ್ಗಳು ನಿಮ್ಮ ಸ್ಮಾರ್ಟ್ಫೋನ್ಗಳನ್ನು ಬಳಸಬಹುದು ನಿಮ್ಮ ಸ್ಮಾರ್ಟ್ಫೋನ್ ಪ್ರೊಸೆಸಿಂಗ್ ವೇಗವು ತುಂಬ ನಿಧಾನವಾಗಿದ್ದರೆ ಅದು ವೈರಸ್ನಿಂದ ಕೂಡ ಆಗಿರಬಹುದು ವೈರಸ್ಗಳು ಮತ್ತು ಮಾಲ್ವೇರ್ಗಳು ನಿಮ್ಮ ಫೋನ್ಗೆ ಹೊಸ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಆದ್ದರಿಂದ ಇದು ಸಂಭವಿಸಿದ್ದಲ್ಲಿ ನೀವು ಹುಷಾರಾಗಿರುವುದು ಉತ್ತಮ ಸ್ವಯಂಚಾಲಿತವಾಗಿ ಡೌನ್ಲೋಡ್ ಮಾಡಿದ ಅಪ್ಲಿಕೇಶನ್ಗಳು ಮತ್ತು ಅಪರಿಚಿತ ಸಂಖ್ಯೆಗಳ ಸಂದೇಶಗಳು ನಿಮ್ಮ ಡೇಟಾವನ್ನು ವೇಗವಾಗಿ ಖರ್ಚು ಮಾಡಬಹುದು ನಿಮ್ಮ ಡೇಟಾ ಬೇಗನೆ ಖಾಲಿಯಾದರೆ ಅದನ್ನು ವೈರಸ್ ಸಂಕೇತವೆಂದು ಪರಿಗಣಿಸಿ ನಿಮ್ಮ ಸ್ಮಾರ್ಟ್ಫೋನ್ ಹೊಸದಾಗಿದ್ದರೆ ಮತ್ತು ಅದರ ಬ್ಯಾಟರಿ ಹೆಚ್ಚು ಕಾಲ ಬಾಳಿಕೆ ಬರದಿದ್ದರೆ ಇದು ಒಂದು ಸಹ ವೇಗ ವೈರಸ್ನ ಸಂಬಂಧಿಸಿದಂತಹ ಒಂದು ಸಮಸ್ಯೆ ಆಗಿರಬಹುದು ನಿಷೇಧಿತ ಆ್ಯಪ್ಗಳ ಹೆಸರುಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೂಗಲ್ಲು ಈ ಆ್ಯಪ್ಗಳನ್ನು ನಿಷೇಧ ಮಾಡಲಾಗಿದೆ ಮ್ಯಾಜಿಕ್ ಫೋಟೋ ಲ್ಯಾಬ್ ಫೋಟೋ ಎಡಿಟರ್ ಬ್ಲೆಂಡರ್ ಫೋಟೋ ಎಡಿಟರ್ ಈಸಿ ಫೋಟೋ ಬ್ಯಾಕ್ಗ್ರೌಂಡ್ ಎಡಿಟರ್ ಮತ್ತು ಫಿಕ್ಸ್ ಫೋಟೋ ಮೋಷನ್ ಎಡಿಟ್ ಟು ತೌಸಂಡ್ ಟ್ವೆಂಟಿ ಒನ್ ಈ ಮೂರು ಆ್ಯಪ್ಗಳನ್ನು ಗೂಗಲ್ ಗೂಗಲ್ ನಿಷೇಧಿಸಲಾಗಿದೆ ಇವುಗಳು ಪ್ಲೇಸ್ಟೋರ್ನಿಂದ ತೆಗೆದುಹಾಕಲಾಗಿದೆ ಈ ಒಂದು ಮೂರು ಆ್ಯಪ್ಗಳು ಇಂಟರ್ನೆಟ್ ಬಳಕೆದಾರರಿಗೆ ತುಂಬ ಹಾನಿಯನ್ನು ಉಂಟು ಮಾಡಿದ್ದರಿಂದ ಮತ್ತು ಅವುಗಳ ಅವರ ಡೇಟಾಗನ್ನು ಕದಿಯುವುದರಿಂದ ಈ ಮೂರು ಆ್ಯಪ್ಗಳನ್ನು ಗೂಗಲ್ ನಿಷೇಧಿಸಲಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇಂತಹದ್ದೇ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್